ಮಹಿಳೆಯರಿಗೊಂದು ಮಾತನ್ನ ನಾನು ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದೆ, ಬಿಜೆಪಿ ಗ್ಯಾರಂಟಿಯ ವಿರೋಧಿ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಕೌಂಟ್ಗೆ ಹಾಕುವಂತ 2,000 ವರ್ಷಕ್ಕೆ 24,000 ಹಾಕ್ತಿರಿ, 5 ವರ್ಷಕ್ಕೆ 120,000 ಹಾಕ್ತಿರಿ. ವರ್ಷಕ್ಕೆ ಬರುವಂತ 24,000 ಅಂದ್ರೆ ತಿಂಗಳಿಗೆ ಬರೋ 2,000 ಬಂದಾಗುತ್ತೆ. ಬಸ್ಗಳಲ್ಲಿ ಫ್ರೀ ಹೋಗ್ತಿದ್ದೀರಿ, ಬಿಜೆಪಿ ಗೆದ್ರೆ ಅದು ಬಂದ್ ಆಗುತ್ತೆ ಅಂತ ಹೇಳ್ತಿದ್ರಿ. ಹೌದು, ಬಿಜೆಪಿ ಬಂದು ಗ್ಯಾರಂಟಿ ಬಂದ್ ಮಾಡ್ತಾರ? 100% ಸರ್, ಅವರು ಮೊದಲಿಂದನೂ ಕೂಡ ಇದನ್ನ ಹೇಳ್ತಾ ಇದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ಯೋಜನೆಗಳು ಬಿಟ್ಟಿ ಯೋಜನೆಗಳು, ಇದು ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ ಹದಿಗೆಡಿಸ್ತಾ ಇದೆ. ಯಾ ಸರ್ಕಾರ, ಯಾ ರಾಜಕಾರಣಿಗಳು ಈ ಮಾತನ್ನ ಹೇಳ್ತಾರೆ, ಅವ್ರು ಹೆಂಗ್ ಗ್ಯಾರಂಟಿಗಳನ್ನ ಮುಂದುವರ್ಸಕ್ ಸಾಧ್ಯ? ಅವ್ರಿಗೆ ಇದರಲ್ಲಿ ನಂಬಿಕೆ ಇಲ್ಲ. ಸೊ ಅದಕ್ಕಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಅಂದ್ರೆ ಗ್ಯಾರಂಟಿಗಳ ಯೋಜನೆಗಳು ಬಂದಾಗುತ್ತವೆ. ಎಲ್ಲಾ ಮಹಿಳೆಯರಿಗೆ 2,000 ರೂಪಾಯಿನೂ ಬಂದಾಗುತ್ತೆ, ಬಸ್ ಪ್ರಯಾಣನೂ ಬಂದಾಗುತ್ತೆ. ನಮ್ಮ ಬಡ ಕುಟುಂಬಗಳಿಗೆ ಏನು ನಾವು ಒಂದು ನೆರವನ್ನ ಕೊಟ್ಟಿದ್ದೀವಿ, ಆ ನೆರವನ್ನ ತೆಗೆಯುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ, ನಿರ್ಧಾರಗಳನ್ನು ಕೂಡ ಅವ್ರು ಮಾಡ್ತಾರೆ. ಸೊ ಈ ಬಿಜೆಪಿ ನಿಲುವಿನ ಬಗ್ಗೆ ಮಹಿಳೆಯರೇನಂತಾರೆ? ಡೆಫಿನೆಟ್ಲಿ ಯಾವ ಮಹಿಳೆಯರು ಕೂಡ ಇದರ ಒಂದು ಹಕ್ಕಲ್ಲಿ ಇರಲ್ಲ. ಯಾಕಂತಂದ್ರೆ ಇವಾಗ ಸಿಟಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಶ್ರೀಮಂತ ಮಹಿಳೆಯರಿಗೆ ಅನಿಸ್ಬೋದು, ಏ ಇದೇನು 2,000 ರೂಪಾಯಿ ಅಂತ. ಆದ್ರೆ ಒಬ್ಬ ಹಳ್ಳಿಯಲ್ಲಿ ನಿರಂತರವಾಗಿ 500 ರೂಪಾಯಿ, 200 ರೂಪಾಯಿ, 300 ರೂಪಾಯಿಗೋಸ್ಕರ ಕೂಲಿ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಈ 2,000 ರೂಪಾಯಿ ಬಹಳ ದೊಡ್ಡ ಮಾತು. ಅವ್ರ ಮಕ್ಕಳ ವಿದ್ಯಾಭ್ಯಾಸ ಪ್ರಶ್ನೆ ಇದು, ಅವರ ಒಂದು ಕುಟುಂಬದ ಒಂದು ಖುಷಿಯಾಗಿರುವಂತಹ ಜೀವನದ ಪ್ರಶ್ನೆ ಇದು, ಅವರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಖುಷಿಗಳನ್ನು ತಂದುಕೊಡುವಂತಹ 2,000 ರೂಪಾಯಿ ಇದು. ಸೊ ಅದಕ್ಕಾಗಿ ಅವರ ಕುಟುಂಬಕ್ಕೆ ಏನು ನೆರವು ಸಿಗ್ತಾ ಇದೆ ಅನ್ನುವಂತಹ ಅರಿವು ಈ ಬಿಜೆಪಿ ಸರ್ಕಾರದ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಇವರು ಬರೀ ಒಂದು 10 ಕಾರ್ಪೊರೇಟ್ ಕಂಪ್ನೀಸ್ಗಳಿಗೆ ಮಾತ್ರ ತಮ್ಮ ಸರ್ಕಾರವನ್ನು ನಡೆಸ್ತಾ ಇರೋದನ್ನ, ದೇಶದೊಳಗಿರುವಂತಹ ಬಡ ಜನರ ಹಿತದಲ್ಲಿ ಈ ಸರ್ಕಾರ ಇಲ್ಲ. ಸಿದ್ದರಾಮಯ್ಯ ಗ್ಯಾರಂಟಿ ಮತ್ತೆ ಮೋದಿ ಗ್ಯಾರಂಟಿ, ಎರಡು ಗ್ಯಾರಂಟಿಗಳಲ್ಲಿ ಯಾವುದು ನಿಜವಾದ ಗ್ಯಾರಂಟಿ? ಯಾ ಗ್ಯಾರಂಟಿ ಯಾಕಂದ್ರೆ ಅವರು ಗ್ಯಾರಂಟಿ ಗೋಷ್ಠಿ ಹೇಳ್ತಿದ್ದಾರೆ, ಹೇಳ್ತಾರೆ ತಮ್ಮ ಗ್ಯಾರಂಟಿ ಹೇಳ್ತಾ, ಅದು ಗ್ಯಾರಂಟಿ ಏನು ಅಂತ ನಾವು ಪ್ರಶ್ನೆ ಮಾಡ್ಬೇಕು. ಹೌದಪ್ಪ, ಮೋದಿನೇ ಗ್ಯಾರಂಟಿ ಅಲ್ಲ, ಮೋದಿ ಜನರಿಗೆ ಮಾಡಿರುವಂತಹ ಸೇವೆ ಗ್ಯಾರಂಟಿ ಆಗ್ಬೇಕು. ಸೊ ಅದಕ್ಕಾಗಿ ನಾವು ಬಿಜೆಪಿ ಸರ್ಕಾರದ ಗ್ಯಾರಂಟಿ ಏನು ಅಂತ ನಾವು ಒಂದು ಪ್ರಶ್ನೆ ಕೇಳ್ಬೇಕು. ನೀವೇನು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತೀರಾ, ರೈತರಿಗೆ ಹೆಲ್ಪ್ ಮಾಡ್ತೀರಾ, ನಿಮ್ಮ ಗ್ಯಾರಂಟಿ ಏನು? ರೈತರಿಗೆ ಹೆಲ್ಪ್ ಮಾಡ್ತೀರಾ, ನೀವು ಆಲ್ರೆಡಿ ಹೇಳಿದ್ರಿ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ. ಆದಾಯ ದುಪ್ಪಟ್ಟು ಆಗಿಲ್ಲ, ಸಾಲನೇ ದುಪ್ಪಟ್ಟಾಗಿದೆ. ಆ ಪ್ರಶ್ನೆಯನ್ನು ನಾವು ಕೇಳಬೇಕಲ್ಲ ಅವರಿಗೆ. ಸೊ ಅದಕ್ಕಾಗಿ ಐ ಫೀಲ್ ಲೈಕ್ ಸರ್ಕಾರದ ಸಿದ್ದರಾಮಯ್ಯ ಗ್ಯಾರಂಟಿ ಸದೃಢವಾಗಿರುವಂತಹ ಗ್ಯಾರಂಟಿ, ಪ್ರತಿಯೊಬ್ಬ ಬಡ ಜನರಿಗೆ ಕೈ ಹಿಡಿದಿರುವಂತಹ ಗ್ಯಾರಂಟಿ, ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮೇಲೆ ಕಂಬಳಿ ಹಾರುತ್ತೆ ಸರ್. ಕಡೆ ಅಂತ ಬಂದೆ ಸಂದರ್ಶನದಲ್ಲಿ, ಬಾಗಲಕೋಟೆಯಲ್ಲಿ ಎರಡು ಅಲೆಗಳಿದೆಯಂತೆ. ಕಾಂಗ್ರೆಸ್ಸಿಗರು ಹೇಳ್ತಾರೆ ಇಲ್ಲಿ ಸಿದ್ದರಾಮಯ್ಯ ಅಲೆ ಅಂತ, ಬಿಜೆಪಿಗರು ಹೇಳ್ತಾರೆ ಮೋದಿ ಅಲೆ ಅಂತ. ಯಾವ ಅಲೆ ತುಂಬಾ ಸ್ಟ್ರಾಂಗ್? ಯಾವ ಅಲೆ ಬಡವರಿಗೆ, ಜನಸಾಮಾನ್ಯರಿಗೆ ಎತ್ತಿ ಹಿಡಿಯುತ್ತೋ ಆ ಅಲೆ ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಅಲೆ ಸ್ಟ್ರಾಂಗ್. ಸಂಯುಕ್ತ ಪಾಟೀಲ್ ಅವರು ಸಾಮಾನ್ಯ ಅಲ್ಲ, ಸಂಯುಕ್ತ ಪಾಟೀಲ್ ಅವರು ಸರಳವಾಗಿ ತುಂಬಾ ಜನಗಳ ಜೊತೆ ಬೆರೆತು ನಾನು ಯಾಕೆ ಇಲ್ಲಿ ಆಯ್ಕೆ ಆಗ್ಬೇಕು ಅಂತ ಸ್ಪಷ್ಟವಾಗಿ ಹೇಳಕ್ ಹೊರಟಿದ್ದೀರಿ. ನಿಮ್ಗೆ, ನೀವಾಗ್ಲೇ ಹೇಳಿದ್ರಿ, ನಮ್ಗೆ ಕಾನ್ಫಿಡೆನ್ಸ್ ಇದೆ, ವಿಶ್ವಾಸ ಇದೆ, ನಾನು ಆಯ್ಕೆ ಆಗ್ತೀನಿ, ಜನ ಆಯ್ಕೆ ಮಾಡ್ತಾರೆ ಅಂತ. 20 ವರ್ಷ ಅವ್ರೇನೂ ಮಾಡಲಿಲ್ಲ ಅನ್ನೋದನ್ನ ನೇರವಾಗಿ ಆರೋಪಗಳನ್ನ ಮಾಡ್ತಿದ್ದಾರೆ. ಅವರ ಶಾಸಕರೇ ಹೇಳ್ತಾ ಇದಾರೆ, ಹೌದು ನಮ್ಮವರು ಜಾಸ್ತಿ ಕೆಲಸ, ಅವರು ಹೇಳಿದ್ದಾರೆ. ಮೊನ್ನೆ ಭಾಷಣ ತೆಗೆದ್ಬಿಟ್ಟು ನೋಡಿ, ಅವ್ರ ಶಾಸಕರು ಕೆಲವರು ಭಾಷಣ ಮಾಡಿದ್ದಾರೆ, ಅವರು ಹೇಳಿದ್ದಾರೆ ಇಲ್ಲ ಹೌದು ಸ್ವಲ್ಪ ಕೆಲಸ ಕಡಿಮೆ ಮಾಡಿರ್ಬೋದು, ಆದ್ರೆ ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳ್ತಾ ಇದಾರೆ ಅವರು. ಎಸ್ ಓಕೆ, 20 ವರ್ಷದಲ್ಲಿ ಹಾಲಿ ಸಂಸದರು ಕೆಲಸ ಮಾಡಲಿಲ್ಲ, ಹಾಲಿ ನಿಮ್ಮ ವಿರೋಧಿ ಅಭ್ಯರ್ಥಿ ಕೆಲಸ ಮಾಡಿಲ್ಲ, ಅದೇ ನೀವು ಕೆಲಸ ಮಾಡ್ಲಿಕ್ಕೆ ಬಾಗಲಕೋಟೆಯಲ್ಲಿ ಹೇಗ್ ಗುರುತು? ಎಸ್, ನಮ್ ಸಂಯುಕ್ತ ಪಾಟೀಲ್ ಮಾಡಿದಪ್ಪ, ಇದು ನಮ್ ಸಂಸದರು ಮಾಡಿದಪ್ಪ ಅಂತ ಹೇಳ್ಕೋಬೇಕು ಅಂದ್ರೆ ಜನಗಳು, ನಿಮ್ಗೆ ಎಷ್ಟು ಅವಕಾಶ ಬೇಕಾಗತ್ತೆ? ಇಷ್ಟು ಅವಧಿಯಲ್ಲಿ ನಾನು ಮಾಡಿ ಸಾಧಿಸಿ ತೋರ್ತೀನಿ ಅನ್ನೋದಾದ್ರೆ ಸರ್, ಎಷ್ಟೇ ಅವಧಿ ಇದ್ರು ಕೂಡ ನಾವು ಮನಸ್ಸು ಮಾಡಿದ್ರೆ ನಾವು ಸಾಧನೆಗಳನ್ನ ಮಾಡಬಹುದು. ಪ್ರಾಮಾಣಿಕ ಪ್ರಯತ್ನವನ್ನ ಮಾತ್ರ ನಾವು ನಿರಂತರವಾಗಿ ಮಾಡಬಹುದು. ಪ್ರಯತ್ನಕ್ಕೆ ಯಾವತ್ತಿದ್ರೂ ಕೂಡ ಫಲ ಇದೆ ಅನ್ನೋದು ನನ್ನ ನಂಬಿಕೆ. ಸೊ ನನಗೆ ನೀವು ಒಂದು ಅವಕಾಶ ಕೊಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಬೇರೆಯವ್ರ ತರ ಮಾತಾಡಕ್ ಹೋಗಲ್ಲ, ಅವಕಾಶ ಕೊಡಿ, ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಿ ಸರ್? ಹಂಗಲ್ಲ, ನಾನು ಇವಾಗ ಜನರಿಗೆ ಏನೇನ್ ಮಾಡ್ಬೇಕು ಅನ್ನೋದು ನನ್ನ ಕನಸಿದೆ. ನಾನು ಈಗಾಗಲೇ ಜನರಲ್ಲಿ ಅದನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಒಂದು ಅವಕಾಶ ಕೊಟ್ರೆ ಆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾನು ಮಾಡಿ ತೋರಿಸುವಂತ ಛಲ ನನ್ನಲ್ಲಿದೆ. ಅದನ್ನ ನಾವು ಹೇಳ್ಬಾರ್ದು, ಜನರ ಸೇವೆ ನಾವು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ನಂಬಿಕೆ ಅಷ್ಟೇ.